ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಧುಸೂದನ್ ಟ್ರೈನಿಂಗ್ ಅಕಾಡಮಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈಗ ಆಲ್ರೆಡಿ ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಸನ್ನು ಬರೆದು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರ. ಸೊ ನೀವು ನಿಮ್ಮ ರಿಸಲ್ಟನ್ನು, ನಿಮ್ಮ ಬರೆದಿರ್ತಕ್ಕಂತಹ ಆನ್ಸರ್ನ ರೈಟ್ ಆರ್ ರಾಂಗ್ ಅನ್ನೋದನ್ನು ನೀವು ಈಗಲೇ ಏನು ಮಾಡ್ತಾ ಹೋಗ್ಬೋದು, ಇವ್ಯಾಲ್ಯುವೇಟ್ ಮಾಡ್ಕೊಳ್ತಾ ಹೋಗ್ಬೋದು. ಅಂದರೆ ಈಗ ಆಲ್ರೆಡಿ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಅಂದರೆ ಪಿ ಯು ಬೋರ್ಡ್ನವರು ನಿಮ್ಮ ಬರೆದಿರ್ತಕ್ಕಂತಹ ಕ್ವಶನ್ ಪೇಪರ್ಗೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ನ ಈಗ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಸೊ ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಹೋಗ್ಬೋದು, ಸೆಕೆಂಡ್ ಇಯರ್ ಪಿ ಯು ಸಿ ಎಕ್ಸಾಮಿನೇಷನ್ ಏಪ್ರಿಲ್ ಮೇ 2022 ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್. ಅಂದರೆ ನಿಮ್ಮ ಪೇಪರನ್ನು ಇವ್ಯಾಲ್ಯೂಯೇಟ್ ಮಾಡ್ತಕ್ಕಂತಹ ಇವ್ಯಾಲ್ಯೂಯೇಟು, ಸೊ ಈ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನನ್ನೇ ಇಟ್ಕೊಂಡು, ರೆಫರೆನ್ಸ್ ಆಗಿ ಇಟ್ಕೊಂಡು ನಿಮ್ಮ ಪೇಪರನ್ನು ಇವ್ಯಾಲ್ಯೂಯೇಟ್ ಮಾಡ್ತಾ ಹೋಗ್ತಾರೆ. ಸೊ ಅಂದರೆ ಇದು ಡಿಪಾರ್ಟ್ಮೆಂಟೇ ಕೊಟ್ಟಿರ್ತಕ್ಕಂತಹ ಅಫಿಷಿಯಲ್ ಕೀ ಆನ್ಸರ್ಸು. ಸೊ ನೀವಿಲ್ಲಿ ನೋಡ್ತಾ ಹೋಗ್ಬೋದು, ಸಬ್ಜೆಕ್ಟ್ ಕೋಡ್ ಟು ಸಬ್ಜೆಕ್ಟ್ ಇಂಗ್ಲೀಷ್, ಅಂದರೆ ಇದು ಇಂಗ್ಲೀಷ್ ಪೇಪರ್ನ ಕೀ ಆನ್ಸರ್ ಆಗಿರ್ತಕ್ಕಂಥದ್ದು. ಸೊ ನಾನು ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಹೋಗ್ತಾನೆ. ಸೊ ನೀವು ವಿಡಿಯೋನ ಪಾಸ್ ಮಾಡ್ಕೊಂಬಿಟ್ಟು ನೀವು ಕ್ವಶನ್ ಪೇಪರ್ನ ತೊಗೊಂಡ್ಬಿಟ್ಟು ನಿಮ್ಮ ಆನ್ಸರ್ ರೈಟ್ ಆರ್ ರಾಂಗ್ ಅನ್ನೋದನ್ನ ನೀವು ಟ್ಯಾಲಿ ಮಾಡ್ತಾ ಹೋಗಿ. ಓಕೆ, ಫಸ್ಟ್ ಮೇನಲ್ಲಿ 12 ಕ್ವಶನ್ಸ್ ಇದೆ. ಸೊ 18 ಕೊಟ್ಟಿದ್ರು ನಮಗೆ ಕ್ವಶನ್ ನಂಬರ್ಸ್, ಅದರಲ್ಲಿ ನಾವು 12 ಬರೀಬೇಕಾಯಿತು. ಸೊ ಎವ್ರಿ ಕ್ವಶನ್ ಕ್ಯಾರೀಸ್ ಒನ್ ಒನ್ ಮಾರ್ಕ್ಸ್. ಸೊ ಸೆಕೆಂಡ್ ಮೇನಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಆನ್ಸರ್ ಎನಿ 8 ಆಫ್ ದ ಫಾಲೋಯಿಂಗ್, ಚೂಸ್ ಅಟ್ ಲೀಸ್ಟ್ 2 ಫ್ರಮ್ ಪೊಯಮ್ ಪೊಯೆಟ್ರಿ. ಓಕೆ, ಸೊ ಇಲ್ಲಿ ಎವ್ರಿ ಕ್ವಶನ್ ಕ್ಯಾರೀಸ್ 4 ಮಾರ್ಕ್ಸ್. ಸೊ ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ 8 ಇದೆ. ಸೊ ನೋಡಿ ಇಲ್ಲಿ ಯಾವ ರೀತಿ ಅವರಿಗೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಕೊಟ್ಟಿರ್ತಾರೆ. ಸೊ ಹಾಗೆ ನೀವು ಬರ್ತಿರ್ತಕ್ಕಂಥ ಆನ್ಸರ್ ಮ್ಯಾಚ್ ಆಗುತ್ತಾ. ಓಕೆ, ಸೊ ಇದು ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು ನೋಡ್ತಾ ಹೋಗಿ. ಸೊ ಇಲ್ಲಿ ಥರ್ಡ್ ಮೇನ್ ಇದೆ. ಸೊ ಇಲ್ಲಿ ನಿಮಗೆ ಕೇಳಿರ್ತಕ್ಕಂಥದ್ದು 6 ಮಾರ್ಕ್ಸಿಗೆ. ಸೊ ಇಲ್ಲಿ ಅಂದರೆ ನಿಮಗೆ ನೀವು ನೋಡ್ತಾ ಹೋಗ್ಬೋದು, ಓಕೆ, ಖಲೀಲ್ ಗಿಬ್ರಾನ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಜಸ್ಟ್ ಒಂದು ಸ್ಮಾಲ್ ಐಫನ್ ಇದೆ, ಅಂದರೆ ಅಲ್ಲಿ ಇಷ್ಟೇ ಆನ್ಸರ್ ಬರೀಬೇಕು ಅಂತಲ್ಲ. ಸೊ ಅಲ್ಲಿ ನೀವು ರಿಮೈನಿಂಗ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿರ್ತಾರಲ್ಲ, ಅದನ್ನು ಅಲ್ಲಿ ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಅವರಿಗೆ ಒಂದು ಜಸ್ಟ್ ಒಂದು ಬ್ರೀಫ್ ಐಡಿಯಾ, ಇವ್ಯಾಲ್ಯೂಯೇಟರ್ ಮಾಡ್ತಕ್ಕಂತಹ ಪೇಪರ್ ಇವ್ಯಾಲ್ಯೂಯೇಟರ್ಗೆ ಒಂದು ಬ್ರೀಫ್ ಐಡಿಯಾಗ ಸಿಗಲಿ ಅನ್ನೋಸ್ಕರ ಇಷ್ಟೇ ಆನ್ಸರ್ಸನ್ನು ಕೊಟ್ಟಿರ್ತಾರೆ. ಓಕೆ, ಮತ್ತು ಇಷ್ಟೇ ಆನ್ಸರ್ಸ್ ಬರೆದಿದ್ದರೆ 6 ಮಾರ್ಕ್ಸ್ ಬರೋದು ಅನ್ನೋದು ಇಲ್ಲ. ಸೊ ನೀವು ಅಲ್ಲಿ ಎಲಾಬ್ರೇಟ್ ಮಾಡಿ ಬರೆದಿದ್ರೆ ಅಲ್ಲಿ ನಿಮಗೆ 6 out of 6 ಮಾರ್ಕ್ಸ್ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ನೋಡೋಣ. ಸೊ ಫೋರ್ತ್ ಮೇನಲ್ಲಿ ಇಲ್ಲಿ ಪ್ಯಾಸೇಜ್ ಕೊಟ್ಟಿದ್ರು, 10 ಕ್ವಶನ್ಸ್ ಇದ್ವು. ಓಕೆ, ಸೊ ನೀವು ಬರೆದಿರ್ತಕ್ಕಂತಹ ಆನ್ಸರ್ ರೈಟ್ ಇದನ್ನು ಚೆಕ್ ಮಾಡಿಕೊಡ್ರಿ. ಸೊ ಫಿಫ್ತ್ ಮೇನಲ್ಲಿ ರೀಡ್ ದ ಫಾಲೋಯಿಂಗ್ ಲೈನ್ಸ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್, ಅಂದರೆ ಪೊಯಮ್ ಕೊಟ್ಬಿಟ್ಟು ಅಲ್ಲಿ ನಿಮಗೆ ಏನು ಆನ್ಸರ್ ಮಾಡಲಿಕ್ಕೆ ಹೇಳಿದ್ರು. ಸೊ ಆ ಸೆಕ್ಷನ್ ಇದು. ಸೊ ಇಲ್ಲಿಂದ ನಾವು ಬರೀ ಗ್ರಾಮರ್ ಸೆಕ್ಷನ್ ನೋಡ್ತಾ ಹೋಗ್ತೇವೆ. ಸೊ ಕ್ವಶನ್ ನಂಬರ್ 37 ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ಕೊಟ್ಟಿದ್ದಾರೆ.
ಸೊ ಫ್ರೆಂಡ್ಸ್, ಅಪ್ ಟು ಇಲ್ಲಿವರೆಗೂ ನಿಮ್ಮ ಕೀ ಆನ್ಸರು ಇಂಗ್ಲೀಷ್ ಲ್ಯಾಂಗ್ವೇಜ್ದು. ಸೊ ರಿಮೈನಿಂಗ್ ಸಬ್ಜೆಕ್ಟು ಕೂಡ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ವೀಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು ಆಲ್ ಆಫ್ ಯು.